ಸಚಿವ ಸಂಪುಟ ವಿಸ್ತರಣೆಗೆ ರಾಜ ಹುಲಿ ರೆಡಿ. ಬಿಎಸ್ವೈ ಸಂಪುಟಕ್ಕೆ ಐವರು ಸೇರೋದು ಪಕ್ಕ. ಸಚಿವ ಸಂಪುಟ ವಿಸ್ತರಣೆಗೆ ರಾಜ ಹುಲಿ ರೆಡಿ. ಬಿಎಸ್ವೈ ಸಂಪುಟಕ್ಕೆ ಐವರು ಸೇರಿಕೊಳ್ಳೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಇಂದು ಸಂಜೆಯ ಒಳಗೆ ವರಿಷ್ಠರಿಂದ ಈ ಕುರಿತಾಗಿ ಮೆಸೇಜ್ ಕೂಡ ಬರಬಹುದು. ಹೈ ಅನುಮತಿ ಸಿಕ್ಕರೆ ಅಂತಂದ್ರೆ ಹೈಕಮಾಂಡ್ ಅನುಮತಿ ಸಿಕ್ಕರೆ ನಾಳೆ ಮುಹೂರ್ತ. ಇಂದು ಸಂಜೆಯ ಒಳಗೆ ವರಿಷ್ಠರಿಂದ ಮೆಸೇಜ್ ಬರುವ ಸಾಧ್ಯತೆ ಇದೆ. ಹೈ ಅನುಮತಿ ಸಿಕ್ಕರೆ ನಾಳೆ ಮುಹೂರ್ತ. ನಾಳೆ ಐವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಎಂಟಿಬಿ ನಾಗರಾಜ್ ಆರ್ ಶಂಕರ್ ಹೆಸರು ಅಂತಿಮವಾಗಿದೆ. ಎಂಟಿಬಿ ನಾಗರಾಜ್ ಹಾಗೂ ಆರ್ ಶಂಕರ್ ಅವರ ಹೆಸರು ಈ ಐವರಲ್ಲಿ ಇದೆ ಅನ್ನುವಂತದ್ದು. ಈ ಐವರಲ್ಲಿ ಎಂಟಿಬಿ ನಾಗರಾಜ್ ಹಾಗೂ ಆರ್ ಶಂಕರ್ ಅವರು ಕೂಡ ಇರ್ತಾರೆ. ಮೂಲ ಬಿಜೆಪಿಯ ಮೂವರಿಗೂ ಸಚಿವ ಸ್ಥಾನ ಫಿಕ್ಸ್. ಮೂಲ ಬಿಜೆಪಿಯ ಮೂವರಿಗೂ ಸಚಿವ ಸ್ಥಾನ ಫಿಕ್ಸ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ನಡ್ಡಾ ಜೊತೆ ಸಿಎಂ ಬಿಎಸ್ವೈ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಎಲ್ಲ ಓಕೆ ಆದರೆ ನಾಳೆ ಐವರಿಗೆ ಪದಗ್ರಹಣ. ಕೊನೆಗೂ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆದ ಹಾಗೆ ಕಾಣಿಸ್ತಾ ಇದೆ. ರಾಜ ಹುಲಿ ಕೂಡ ಸಂಪುಟ ವಿಸ್ತರಣೆಗೆ ರೆಡಿ ಆಗಿದ್ದಾರೆ. ಇಂದು ಸಂಜೆಯ ಒಳಗೆ ಈ ಕುರಿತಾಗಿ ವರಿಷ್ಠರಿಂದ ಒಂದು ಸಂದೇಶ ಕೂಡ ಬರಬಹುದು. ಈ ಸಂದೇಶದಲ್ಲಿ ಸ್ಪಷ್ಟವಾಗಿ ಸಂಪುಟ ವಿಸ್ತರಣೆಯ ಕುರಿತಾಗಿ ಮಾಹಿತಿ ಇರುತ್ತೆ. ಅಂತಂದ್ರೆ ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋದರ ಕುರಿತಾಗಿ. ಹಾಗಾದ್ರೆ ಐವರು ಸಂಪುಟ ಸೇರ್ತಾರೆ ಅನ್ನುವಂತಹ ಮಾಹಿತಿ, ಆ ಐವರು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದರಲ್ಲಿ ಎಂಟಿಬಿ ನಾಗರಾಜ್ ಮತ್ತು ಆರ್ ಶಂಕರ್ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಇವತ್ತು ಸಂಜೆ ಒಳಗೆ ಹೈಕಮಾಂಡ್ ಸೂಚನೆಯನ್ನ ನೀಡುತ್ತೆ. ಒಂದು ವೇಳೆ ಹೈಕಮಾಂಡ್ ನಿಂದ ಸಂದೇಶ ಬಂದಿದ್ದಾದ್ರೆ ನಾಳೆ ಪದಗ್ರಹಣ. ಮೂಲ ಬಿಜೆಪಿಯ ಮೂವರಿಗೂ ಕೂಡ ಸಚಿವ ಸ್ಥಾನ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ವರಿಷ್ಠರು ಒಪ್ಪಿದ್ರೆ ನಾಳೆ ಸಂಪುಟ ವಿಸ್ತರಣೆ ಆಗುವ ಎಲ್ಲ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಜೆ ಪಿ ನಡ್ಡಾ ಅವರ ಜೊತೆ ಸಿಎಂ ಬಿಎಸ್ ಯಡಿಯೂರಪ್ಪ ಬಹಳಷ್ಟು ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಸಂಪುಟ ವಿಸ್ತರಣೆಯ ಕುರಿತಾಗಿ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಎಂಟಿಬಿ ನಾಗರಾಜ್ ಆರ್ ಶಂಕರ್ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ಇವತ್ತು ಸಂಜೆಯ ಒಳಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ. ಒಂದು ವೇಳೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಆದ್ರೆ ನಾಳೆ ಸಂಪುಟ ವಿಸ್ತರಣೆ ಪಕ್ಕ. ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಪ್ರಧಾನಿ ಬಳಿ ಮಾತನಾಡಿದ್ದಾರೆ ಸಿಎಂ ಯಡಿಯೂರಪ್ಪ. ಜೊತೆಗೆ ನಡ್ಡಾ ಅವರ ಜೊತೆಯೂ ಕೂಡ ಚರ್ಚೆ ಮಾಡಿ ಹೋಗಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ ನಡ್ಡಾ ಅವರನ್ನು ಕೂಡ ಭೇಟಿ ಮಾಡಿ ಯಡಿಯೂರಪ್ಪ ಸುದೀರ್ಘವಾಗಿ ಸಂಪುಟದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಪ್ರಧಾನಿ ಮತ್ತು ತಾವು ಕೂತು ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಅಂತ ನಡ್ಡಾ ಅವರು ಕೂಡ ಯಡಿಯೂರಪ್ಪನವರಿಗೆ ಹೇಳಿದ್ದಾರೆ ಅನ್ನುವಂತಹ ಮಾತುಗಳನ್ನು ಸ್ವತಃ ಯಡಿಯೂರಪ್ಪನವರು ಹೇಳಿರುವಂಥದ್ದು. ಹಾಗಾಗಿ ಹೈಕಮಾಂಡ್ ಈ ವಿಚಾರವಾಗಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ, ಯಡಿಯೂರಪ್ಪನವರ ಮಾತಿಗೆ ಸಮ್ಮತಿಯನ್ನ ಕೊಡುತ್ತಾ ಅನ್ನುವಂಥದ್ದು ಸಂಜೆಯ ವೇಳೆಗಾಗಿ ತಿಳಿದು ಬರುತ್ತೆ. ಈಗ ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ವಿಸ್ತರಣೆಯ ಚೆಂಡು. ಬಿಎಸ್ವೈ ಸಂಪುಟಕ್ಕೆ
ಎಷ್ಟು ಜನ ಸೇರ್ಕೊಳ್ತಾರೆ ಅನ್ನುವಂತಹ ಪ್ರಶ್ನೆಗೆ ಐವರು ಸಂಪುಟ ಸೇರಿಕೊಳ್ತಾರೆ ಅನ್ನುವಂತಹ ಉತ್ತರ ಸಿಗ್ತಾ ಇದೆ ಅದರಲ್ಲಿ ಎಂ ಟಿವಿ ನಾಗರಾಜ್ ಮತ್ತು ಆರ್ ಶಂಕರ್ ಅವರ ಹೆಸರು ಮೇಲ್ಪಂಕ್ತಿಯಲ್ಲಿ ಕೇಳಿ ಬರ್ತಾ ಇರುವಂತದ್ದು ಇನ್ನುಳಿದ ಮೂವರು ಬಿಜೆಪಿ ಮೂಲ ಬಿಜೆಪಿಗರು ಅನ್ನುವಂತಹ ವಿಚಾರವೂ ಕೂಡ ತಿಳಿದು ಬರ್ತಾ ಇದೆ ಒಂದು ವೇಳೆ ಕೊನೆ ಕ್ಷಣದಲ್ಲಿ ಏನು ಬದಲಾವಣೆ ಆಗದೆ ಹೋದರೆ ನಾಳೆ ಬಿಎಸ್ ಯಡಿಯೂರಪ್ಪನವರ ಸಂಪುಟ ವಿಸ್ತರಣೆ ಆಗೋದು ಪಕ್ಕ ಸಂಜೆಯ ಹೊತ್ತಿಗೆ ಹೈಕಮಾಂಡ್ ಕೂಡ ಈ ಕುರಿತಾಗಿ ಸ್ಪಷ್ಟವಾದಂತ ಸೂಚನೆಯನ್ನ ಕೊಡುತ್ತೆ ಒಂದು ವೇಳೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಆದರೆ ನಾಳೆ ಸಂಪುಟ ವಿಸ್ತರಣೆ ಪಕ್ಕ ಇಬ್ಬರು ವಲಸಿಗರಿಗೆ ಮೂವರು ಮೂಲ ಬಿಜೆಪಿಗರಿಗೆ ಟಿಕೆಟ್ ಬಿಎಸ್ವೈ ಸಂಪುಟಕ್ಕೆ ಸೇರಿಕೊಳ್ಳುವಂತ ಒಂದು ಭಾಗ್ಯ ಎಲ್ಲವೂ ಈಗ ಹೈಕಮಾಂಡ್ ನಿರ್ಧಾರದ ಮೇಲೆ ನಿಂತಿರುವಂತದ್ದು ಹೈಕಮಾಂಡ್ ಅನುಮತಿ ಸಿಕ್ಕರೆ ನಾಳೆಯೇ ಮುಹೂರ್ತ ಫಿಕ್ಸ್ ಆಗೋದು ಬಹುತೇಕ ಖಚಿತ ಒಟ್ಟು ಐವರು ಬಿಎಸ್ವೈ ಅವರ ಸಂಪುಟ ಸೇರಿಕೊಳ್ತಾರೆ ಸಚಿವರಾಗ್ತಾರೆ ಅದರಲ್ಲಿ ಇಬ್ಬರು ವಲಸಿಗರಾದರೆ ಮೂವರು ಮೂಲ ಬಿಜೆಪಿಗರು ಅನ್ನುವಂಥದ್ದು ಈಗ ತಿಳಿದು ಬರ್ತಾ ಇದೆ ಇಬ್ಬರು ವಲಸಿಗರು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಎಂ ಟಿಬಿ ನಾಗರಾಜ್ ಮತ್ತು ಆರ್ ಶಂಕರ್ ಇವರಿಗೆ ಮಂತ್ರಿಗಿರಿ ಸಿಗುತ್ತೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ ಇನ್ನು ಮೂಲ ಬಿಜೆಪಿಗರು ಮೂವರು ಮೂಲ ಬಿಜೆಪಿಗರಿಗೆ ಸಂಪುಟ ಸೇರಿಕೊಳ್ಳುವಂತಹ ಒಂದು ಭಾಗ್ಯ ಅದರ ಕುರಿತಾಗಿ ಇನ್ನಷ್ಟೇ ಮಾಹಿತಿಗಳು ಸಿಗಬೇಕು ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿರುವಂತಹ ಸಂಪುಟ ವಿಸ್ತರಣೆ ಸಂಪುಟ ಕಸರತ್ತು ವಿಧಾನಮಂಡಲದ ಅಧಿವೇಶನದ ಬಳಿಕವೇ ಕೈಗೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿತ್ತು ವಿಸ್ತರಣೆಯೋ ಅಥವಾ ಪುನರ್ರಚನೆಯೋ ಅನ್ನುವಂತಹ ಒಂದು ಗೊಂದಲ ಇತ್ತು ಈಗ ಸದ್ಯಕ್ಕೆ ವಿಸ್ತರಣೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಒಂದು ವೇಳೆ ಹೈಕಮಾಂಡ್ ಅನುಮತಿ ನೀಡಿದ್ದೇ ಆದರೆ ನಾಳೆ ಬಿಎಸ್ವೈ ಸಂಪುಟ ವಿಸ್ತರಣೆ ಆಗೋದು ಪಕ್ಕ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಎಸ್ ಮಂಜುನಾಥ್ ಈಗಾಗಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಪ್ರಧಾನಿಗಳ ಜೊತೆಗೆ ನಡ್ಡಾ ಅವರ ಜೊತೆ ಸುದೀರ್ಘ ಮಾತುಕತೆಯನ್ನು ನಡೆಸಿದ್ದಾರೆ ಸಂಪುಟ ವಿಸ್ತರಣೆಯ ಕುರಿತಾಗಿ ಸದ್ಯಕ್ಕೆ ಏನು ಮಾಹಿತಿಗಳು ಸಿಗ್ತಾ ಇದೆ ಒಟ್ಟು ಸಂಪುಟ ಸೇರ್ಕೊಳ್ಳೋದಾದರೆ ಎಷ್ಟು ಜನ ಏನಾದರೂ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆಯಾ ವೀಣಾ ಕಳೆದ ಮೂರು ದಿನಗಳ ಅಂದ್ರೆ ಇವತ್ತು ಸೇರಿಕೊಂಡಂಗೆ ಮೂರು ದಿನಗಳ ಯಡಿಯೂರಪ್ಪನವರ ಪ್ರವಾಸ ಅಂದ್ರೆ ದೆಹಲಿ ಯಶಸ್ವಿ ಆಗಿದೆ ಅನ್ನುವಂಥದ್ದು ಅದರ ಜೊತೆಯಲ್ಲಿ ಅವರು ಬಹಳ ಕಾನ್ಫಿಡೆಂಟ್ ಆಗಿ ಅಥವಾ ಆತ್ಮವಿಶ್ವಾಸದಿಂದ ಸಂತೋಷದ ಅಂದ್ರೆ ನಗುಮುಖದಿಂದ ಹೇಳ್ತಾ ಇರುವಂತಹ ಮಾತುಗಳು ಇವೆಲ್ಲವನ್ನ ನೋಡಿದಾಗ ಇವರು ತಂದ ಪಟ್ಟಿಗೆ ಅಥವಾ ಇವರು ಇಟ್ಟ ಬೇಡಿಕೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂತಹ ಲಕ್ಷಣಗಳು ಗೋಚರಿಸ್ತಾ ಇದಾವೆ ವೀಣಾ ಅದ್ರ ಜೊತೆಯಲ್ಲಿ ಪ್ರಮುಖವಾಗಿ ಏನು ಅಂತ ಅಂದ್ರೆ ಈಗ ಎಲ್ಲವನ್ನು ಕೂಡ ಅಂದ್ರೆ ಇಬ್ಬರನ್ನು ಭೇಟಿಯಾದಾಗ್ಲೂ ಕೂಡ ಪ್ರಧಾನಮಂತ್ರಿ ಅವರನ್ನ ಭೇಟಿಯಾದಾಗ್ಲೂ ಮತ್ತೆ ನಡ್ಡಾ ಅವರು ಭೇಟಿಯಾದಾಗ್ಲೂ ಕೂಡ ಇವರ ಪಟ್ಟಿಗೆ ಅಥವಾ ಇವರು ತಂದಿದ್ದಕ್ಕೆ ಓಕೆ ಆಗಿದೆ ಅನ್ನುವಂಥದ್ದು ಅದರಲ್ಲಿ ನಿನ್ನೆ ತನಕ ಒಂದು ಮಾತಿತ್ತು ನಾಲ್ವರಿಗೆ ಒಂದು ಸಚಿವ ಸಂಪುಟದ ಸ್ಥಾನಮಾನ ಕಲ್ಪಿಸಲಾಗುತ್ತೆ ಅನ್ನುವಂಥದ್ದು ಆದ್ರೆ ಯಡಿಯೂರಪ್ಪನವರು ನಡ್ಡಾ ಅವರನ್ನ ಭೇಟಿಯಾಗಿ ಹೊರಗಡೆ ಬಂದ ಬಳಿಕ ಒಂದಷ್ಟು ಬಿಜೆಪಿಯ ಉನ್ನತ ಮೂಲಗಳು ಹೇಳುವಂತಹ ಪ್ರಕಾರ 5 ಜನರಿಗೆ ಈ ಸಾರಿಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅವಕಾಶ ಮಾಡಿಕೊಡಲಾಗುತ್ತೆ ಅದರಲ್ಲಿ ಬಿಜೆಪಿ ಸರ್ಕಾರ ಬರಲಿಕ್ಕೆ ಕರ್ನಾಟಕದಲ್ಲಿ ಸಹಾಯ ಮಾಡಿದಂತ ಇಬ್ಬರಿಗೆ ಮತ್ತೆ ಪಕ್ಷದಿಂದ ಮೂವರಿಗೆ ಅನ್ನುವಂಥದ್ದು ಸೊ ಈಗ 5 ಜನಕ್ಕೆ ಅವಕಾಶ ಮಾಡಿಕೊಡುವ ಮೂಲಕ ಈ ಸಾರಿಯ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಒಂದು ಖಾಲಿ ಇಟ್ಕೊಳ್ತಾರೆ ಅನ್ನುವಂತಹ ಮಾಹಿತಿ ಈ ತನಕ ಲಭ್ಯ ಆಗಿರುವಂತದ್ದು ಈ ಒಂದು 5 ಜನರ ವಿಸ್ತರಣೆಗೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆದ್ರೆ ಅದು ಮೌಖಿಕವಾಗಿ ನಾಳೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತ ಮಾಹಿತಿಯನ್ನ ರವಾನಿಸಿದೆ ಅನ್ನುವಂಥದ್ದು ಇದನ್ನ ಯಡಿಯೂರಪ್ಪನವರು ಕೂಡ ಮಾಧ್ಯಮಗಳ ಮುಂದೆ ಕನ್ಫರ್ಮ್ ಮಾಡಿದ್ದಾರೆ ನಿನ್ನೆ ನಡ್ಡಾ ಅವರ ಭೇಟಿಯ ಬಳಿಕ ಅವರು ಹೇಳಿದ್ದು ಅಷ್ಟೇ ನಾವು ಸುಮಾರು 1/2 ಗಂಟೆಗೂ ಹೆಚ್ಚು ಕಾಲ ಎಲ್ಲ ಚರ್ಚೆ ಮಾಡಿದ್ವಿ ಎಲ್ಲವನ್ನ ಕೂಡ ಅವರಿಗೆ ವಿವರಿಸಿದ್ದೇನೆ ರಾಜಕೀಯ ವಿದ್ಯಮಾನಗಳೆಲ್ಲವನ್ನ ಮತ್ತೆ ಸಚಿವ ಸಂಪುಟದ ತೆಗೆದುಕೊಳ್ಳಬೇಕಾದ ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳಬೇಕಾದ ನಿರ್ಣಯಗಳ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅವ್ರಿಗೂ ಹೇಳಿದ್ದಾರೆ ನಾಳೆ ಮಾತಾಡಿಬಿಟ್ಟು ನಿಮಗೆ ತಿಳಿಸ್ತೇವೆ ಅನ್ನುವಂಥದ್ದು ಮಾತನ್ನ ಬಹಳ ಗಟ್ಟಿಯಾಗಿ ಯಡಿಯೂರಪ್ಪನವರು ಹೇಳಿರೋ ಕಾರಣಕ್ಕೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಹೈಕಮಾಂಡ್ ನಿಂದ ಒಂದು ಉತ್ತರ ಬರುತ್ತೆ ಅನ್ನುವಂತ ನಿರೀಕ್ಷೆ ಇದೆ
ಒಂದೊಮ್ಮೆ ಬಂದಿದ್ದೇ ಆದ್ರೆ ನಾಳೆ ಸಚಿವ ಸಂಪುಟ ರೆಡಿ ಪ್ರಮಾಣ ವಚನಕ್ಕೆ ಬೋಧಿಸ್ಲಿಕ್ಕೆ ಅಥವಾ ಹೊಸ ಸಂಪುಟ ಇದಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಯಡಿಯೂರಪ್ಪನವರು ಕೂಡ ಸಿದ್ಧತೆಯಲ್ಲಿದ್ದಾರೆ. ವೀಣಾ, ಎಸ್ ಮಂಜುನಾಥ್, ಯಡಿಯೂರಪ್ಪನವರು ಮುಂದಿಟ್ಟಂತಹ ಒಂದು ಲಿಸ್ಟ್, ಆ ಲಿಸ್ಟ್ಗೆ ಹೈಕಮಾಂಡ್ ಒಪ್ಪಿಗೆ ನೀಡುತ್ತಾ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಯಾಕಂತಂದ್ರೆ ನಾವು ಪ್ರತಿ ಬಾರಿಯೂ ಕೂಡ ನೋಡಿದ್ದೀವಿ ಏನ್ ಲೆಕ್ಕಾಚಾರ ಇರುತ್ತೋ ಅದು ತಲೆ ಕೆಳಗಾಗುತ್ತೆ ಅನ್ನುವಂಥದ್ದು. ಸೊ ಈ ಬಾರಿಯೂ ಕೂಡ ಅಂತಹ ನಿರೀಕ್ಷೆ ಇದೆಯಾ? ಇದರ ಜೊತೆಗೆ ಈಗ ವಿಸ್ತರಣೆ, ಸಂಪುಟ ವಿಸ್ತರಣೆ ಆಗೋದೇ ಪಕ್ಕ, ಆದ್ರೆ ಯಾರೆಲ್ಲ ರೇಸ್ನಲ್ಲಿದ್ದಾರೆ? ವೀಣಾ, ನಿನ್ನೆ ಅವರು ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಹೇಳಿದ್ದು ಈ ಎಲ್ಲವೂ ಕೂಡ ಅಂದ್ರೆ ನಮ್ಮ ಪ್ರಶ್ನೆ ಕೂಡ ಅದೇ ಆಗಿತ್ತು, ಯಾರನ್ನ ಸೇರಿಸ್ತೀರಿ, ಎಷ್ಟು ಮಾಡ್ತೀರಿ ಅನ್ನುವಂಥದ್ದು. ಅವರು ಹೇಳಿದ್ದು ಒಂದೇ ಮಾತು, ಈ ಎಲ್ಲವೂ ಕೂಡ ಈ ಹಿಂದೆ ಚರ್ಚೆ ಆಗಿರುವಂತಹ ವಿಚಾರಗಳೇ ಅಥವಾ ಹೆಸರುಗಳೇ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿ ಯಡಿಯೂರಪ್ಪನವರು ಹೇಳಿದ್ರು. ಸೊ ಹಾಗಾಗಿ ಪಕ್ಷದಿಂದ ಮೂವರಿಗೆ ಅನ್ನುವಂತಹ ಸಂದರ್ಭದಲ್ಲಿ ಇನ್ನು ಉಳಿದಂತೆ ಇಬ್ಬರಿಗೆ ಎಂ ಟಿ ಬಿ ನಾಗರಾಜ್ ಅವರು ಇರ್ಬೋದು, ಆರ್ ಶಂಕರ್ ಇರ್ಬೋದು, ಅವರಿಗೆ ಹಿಂದೆ ಏನ್ ವಾಗ್ದಾನ ಮಾಡಿದ್ರು ಅದರಂತೆ ಸರ್ಕಾರ ಬಹುತೇಕ ನಡ್ಕೊಳ್ಳುವಂತ ಸಾಧ್ಯತೆಗಳಿದೆ, ಮತ್ತೆ ಅವ್ರಿಗೂ ಕೂಡ ಆ ಸೂಚನೆಗಳನ್ನ ರವಾನಿಸುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಪಕ್ಷದಿಂದ ಆಯ್ಕೆ ಮಾಡುವಂತ ಸಂದರ್ಭ ಬಂದ್ರೆ ಹೇಗಿರುತ್ತೆ ಅನ್ನುವಂಥದ್ದೇ ಈಗ ಮುಂದಿರುವಂತ ಪ್ರಶ್ನೆ. ಅದರಲ್ಲಿ ಪ್ರಮುಖವಾಗಿ ಹೆಸರು ಕೇಳಿ ಬರ್ತಾ ಇರುವಂತದ್ದು ಅರವಿಂದ್ ಲಿಂಬಾವಳಿ ಅವರು, ಎರಡನೇದು ಉಮೇಶ್ ಕತ್ತಿ ಅವರು. ಸೊ ಈ ಎರಡೂ ಹೆಸರುಗಳನ್ನ ಸೇರಿಸ್ತಾರೆ ಅನ್ನುವಂಥದ್ದು, ಮತ್ತೆ ಈ ಹಿಂದೆ ಕೂಡ ಅಂದ್ರೆ ಯಡಿಯೂರಪ್ಪನವರೇ ಹೇಳಿದ ಹಾಗೆ ಹಿಂದೆ ಕೂಡ ಈ ಎಲ್ಲಾ ಹೆಸರುಗಳು ಕೂಡ ಚರ್ಚೆಗೆ ಬಂದಿದ್ವು ಅನ್ನುವಂಥದ್ದು. ಇನ್ನು ಕೊನೆ ಐದನೇದು ಅಥವಾ ಅದಕ್ಕೆ ಮಾತ್ರ ಒಂದು ಹೊಸ ಫೇಸ್ ಅನ್ನ ತರ್ತಾರೆ ಅನ್ನುವಂಥದ್ದು, ಹೆಂಗ್ ಫೇಸ್ ತರಬೇಕಾಗಿದೆ, ಎಲ್ಲಿ ಪ್ರಾತಿನಿಧ್ಯ ಇಲ್ಲವೋ ಅಥವಾ ಪಕ್ಷಕ್ಕಾಗಿ ದುಡಿದಿರುವಂತರು, ಮತ್ತೆ ಹೆಂಗ್ ಲೀಡರ್ಸ್ ನಾವು ಬೆಳೆಸಬೇಕಾಗಿರೋ ಕಾರಣಕ್ಕೆ ಅಲ್ಲಿ ಒಂದು ಹೆಂಗ್ ಫೇಸ್ ತರ್ತಾರೆ ಅನ್ನುವಂತ ಚರ್ಚೆಗಳು ಈಗ ನಡೀತಾ ಇದೆ. ಬಹುತೇಕ ಅದು ಬೆಂಗಳೂರಿಗೆ ಬಂದ ನಂತರ, ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕ ನಂತರ ನೀವು ಮಾಡಬಹುದು ವಿಸ್ತರಣೆ ಅನ್ನುವಂಥದ್ದು, ಆಗ ಬಹುತೇಕ ಫೈನಲ್ ಆಗುತ್ತೆ ಐದನೇ ಸಚಿವರು ಯಾರಾಗ್ತಾರೆ ಅನ್ನುವಂಥದ್ದು. ವೀಣಾ, ಮಂಜುನಾಥ್, ಸದ್ಯ ಖಾಲಿ ಇರುವಂತಹ ಸ್ಥಾನಗಳು ಎಷ್ಟು, ಆ ಅಷ್ಟು ಸ್ಥಾನಗಳನ್ನ ಫುಲ್ಫಿಲ್ ಮಾಡ್ಲಾಗುತ್ತಾ ಹೇಗೆ? ಈಗ ರಾಜ್ಯದಲ್ಲಿ ಖಾಲಿ ಇರೋದು ಆರು ಸ್ಥಾನ ಖಾಲಿ ಇದೆ, ಆದ್ರೆ ಐದು ಸ್ಥಾನಗಳಿಗೆ ಮಾತ್ರ ಈಗ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಲಾಗುತ್ತೆ. ಒಂದು ಹಾಗೆ ವೇಕೆಂಟ್ ಇಟ್ಕೊಳ್ತಾರೆ. ಸಾಮಾನ್ಯಕ್ಕೆ ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ಅದೇ ಒಂದು ಅಥವಾ ಎರಡನ್ನ ಉಳಿಸ್ಕೊಳ್ಳುವಂಥದ್ದು, ಖಾಲಿ ಉಳಿಸ್ಕೊಳ್ಳುವಂಥದ್ದು ಹಿಂದೆಯಿಂದಲೂ ಕೂಡ ನೋಡ್ಕೊಂಡ್ ಬಂದಿದ್ದೀವಿ. ಅದು ಕೆಲವು ತುರ್ತು ಪರಿಸ್ಥಿತಿಗಳು ಬಂದ್ರೆ ಬೇಕಾಗುತ್ತೆ ಅಥವಾ ತುರ್ತು ನಿರ್ಣಯಗಳನ್ನ ಕೈಗೊಳ್ಬೇಕಾದ್ರೆ ಬೇಕಾಗುತ್ತೆ ಅಂತ ಸಾಮಾನ್ಯಕ್ಕೆ ಒಂದು ಅಥವಾ ಎರಡನ್ನ ವೇಕೆಂಟ್ ಆಗಿ ಇಟ್ಕೊಳ್ತಾರೆ. ಅದೇ ರೀತಿ ಯಡಿಯೂರಪ್ಪನವರು ಕೂಡ ಅಷ್ಟೇ, ಒಂದು ವೇಕೆಂಟ್ ಆಗಿತ್ತು, ಉಳಿದ ಐದನ್ನ ತುಂಬುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಅದು ಇವತ್ತು ಅಥವಾ ನಾಳೆ ಸಫಲ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ವೀಣಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ.